ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಸತ್ಯದ ಬದ್ಧತೆ ಇಟ್ಟುಕೊಂಡು ಸಾಗಿದಾಗ ಸತ್ಯತೆ ಉಳಿಯುತ್ತದೆ ಎಂದು ಸ್ವಾಮಿ ನಿರ್ಭಯಾನಂದನಾಥ ಸ್ವಾಮೀಜಿಯವರು ಹೇಳಿದರು. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ರಜತಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರಶ್ನೆ ಮಾಡಿದ ವಿದ್ಯೆ ವಿಧಿಯೇ ಅಲ್ಲ. ಇಂದಿನ ಆಡಳಿತ ಸತ್ಯವಾಗಿಲ್ಲ. ಸತ್ಯ ತಿಳಿಯಬೇಕಾದರೆ ಪ್ರತಿಯೊಬ್ಬ ಗುಬ ಬೆಳೆಸಿಕೊಳ್ಳಬೇಕು ಎಂದು ಗದಗಿನ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ತಿಳಿಸಿದರು. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಡೆದ ಗ್ರಾಮ, ತಾಲೂಕು, ಜಿಲ್ಲೆ ಮತ್ತು ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ, ವ್ಯರ್ಥವಾಗುವುದು ಮಂಥನದಿಂದ ಮಾತ್ರ ಸಾಧ್ಯ. ಪ್ರಶ್ನೆ ಮಾಡುವ ಮನಸ್ಸಿನಿಂದ ಇದನ್ನ ಅರಿತು ಜನರು ಸಾಗಬೇಕು ಎಂದು ಹೇಳಿದರು. ಬಾಹುಬಲ, ಆತ್ಮಬಲ, ಬುದ್ದಿಬಲದಿಂದ ಮಾತ್ರ ಮನುಷ್ಯ ಏನನ್ನಾದರೂ ಸಾಧಿಸಬಲ್ಲ. ಡಿಗ್ರಿ ಸರ್ಟಿಫಿಕೇಟ್ಗಳಿಂದ ಬುದ್ದಿಬಲ ಅಳತೆ ಮಾಡುವುದು ಅಪಾಯ. ಜ್ಞಾನ, ಕ್ರಿಯೇಟಿವಿಟಿಗೆ ಬೆಲೆ ನೀಡಿದಾಗ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ ಎಂದು ಹೇಳಿದರು. ಮತ್ತೆ ಮತ್ತೆ ಪ್ರಶ್ನಿಸುವುದು, ಇವರು ಪ್ರಶ್ನಿಸುವುದು, ಉತ್ತರ ಹುಡುಕುವುದು, ಇಲ್ಲಿವರೆಗೆ ನಾವು ನಂಬಿಕೊಂಡು ಬಂದಿರತಕ್ಕಂತಹದ್ದು ಸ್ವಲ್ಪ ಏನಾದರೂ ಸರಿಯಾಗಿಲ್ಲ, ನೂರಕ್ಕೆ ನೂರು ಸಮರ್ಥನೀಯವಲ್ಲ ಅಂತ ಅನಿಸಿದ್ರೆ ಮುಲಾಜಿಲ್ಲದೆ ಪಕ್ಕಕ್ಕಿಡೋದು. ಯಾವ ಉಪನಿಷತ್ತು ನೋಡಿ, ಕೇವ ಉಪನಿಷತ್, ಕೇನ ಕೇನ ಅಂದ್ರೆ ಏನು ಅಂತ ಸಂಸ್ಕೃತ ಪ್ರಶ್ನೋಪನಿಷತ್, ಆ ಹೆಸರೇ ಪ್ರಶ್ನೋಪನಿಷತ್. ಯಾಕೆಂದ್ರೆ ಸತ್ಯ ಯಾವಾಗಲೂ ವ್ಯಕ್ತವಾಗುವುದು ಮಂಥನಕಾರದಲ್ಲಿ. ಸೈಂಟಿಫಿಕ್ ಮೈಂಡ್ ಅನ್ನುವಂಥದ್ದು ಅಲ್ಲಿ ಏನು, ಇದೇನು, ಇದೇನು ಇನ್ವೆಸ್ಟಿಗೇಷನ್, ಕ್ವೆಶ್ಚನಿಂಗ್, ದಿ ಕ್ವೆಶ್ಚನಿಂಗ್ ಮೈಂಡ್, ಪ್ರತಿಯೊಂದನ್ನು ಹುಡುಕುವಂತಹ ಮನಸ್ಸು, ಬುದ್ಧಿ ಎಷ್ಟು ಅದ್ಭುತವಾದ ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ವಸ್ತು. ಇವತ್ತಿನ ಈ ಲೈಟು, ಇವತ್ತಿನ ಈ ಕಂಪ್ಯೂಟರ್, ಇವತ್ತಿನ ಈ ಧ್ವನಿ ಯಂತ್ರ, ಪಾರದರ್ಶಕ ಆಡಳಿತದಿಂದ ಮಾತ್ರ ಜನರ ನಂಬಿಕೆ ವಿಶ್ವಾಸ ಗಳಿಸಲು ಸಾಧ್ಯ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು. ವ್ಯವಸ್ಥೆಯನ್ನ ಸುಧಾರಣೆ ಮಾಡುವ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಆದರೆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ವ್ಯವಸ್ಥೆಯ ಲೋಪಗಳನ್ನು ಯಾರೂ ಸರಿಪಡಿಸುತ್ತಿಲ್ಲ. ಇದರಿಂದಾಗಿ ಜನರು ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ, ಶಾಸಕರಾದ ಡಾ ರಫೀಕ್ ಅಹಮದ್, ಸುರೇಶ್ಗೌಡ, ಶಾಸಕ ವೈಎಸ್ವಿ ದತ್ತ, ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆಆರ್ ಸಿದ್ದರಾಮಣ್ಣ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಒ ಕೆಜಿ ಶಾಂತಾರಾಮ್ ಇತರರು ಇದ್ದರು. ಕೇಂದ್ರ ಸರ್ಕಾರ ತರಾತುರಿಯಲ್ಲಿ ತಂದು ರಾಷ್ಟೀಯ ಹಿಂದುಳಿದ ವರ್ಗಗಳ ಮಸೂದೆ ರಾಜ್ಯಗಳ ಅಧಿಕಾರ ಮೊಟಕುಗೊಳಿಸುವ ಪ್ರಯತ್ನ ನಡೆಸಿದೆ ಎಂದು ಕಾನೂನು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಕೇಂದ್ರ ಸರ್ಕಾರ ಮಂಡಿಸಲು ಹೊರಟಿರುವ ರಾಷ್ಟೀಯ ಹಿಂದುಳಿದ ವರ್ಗಗಳ ಮಸೂದೆಯಿಂದ ರಾಜ್ಯ ಸರ್ಕಾರಗಳ ಸಾರ್ವಭೌಮತೆಗೆ ಧಕ್ಕೆಯಾಗಲಿತ್ತು. ಇಂದಿರಾ ಸಹಾನಿ ಪ್ರಕರಣ ತೀರ್ಪಿನ ಮಾದರಿಯಲ್ಲಿ ಈ ಮಸೂದೆ ಮಂಡನೆಯಾಗಬೇಕು ಎಂದು ಕಾನೂನು ಸಚಿವ ಟಿಬಿ ಜಯಚಂದ್ರ ಅಭಿಪ್ರಾಯಪಟ್ಟರು. ಕೇಂದ್ರ ಸರ್ಕಾರ ವಿಪಕ್ಷಗಳ ಅಭಿಪ್ರಾಯ ಪಡೆಯದೆ ಮಸೂದೆ ಮಂಡನೆ ಮಾಡಿದ್ದಾರೆ. ಇದರ ವಿರುದ್ದ ನ್ಯಾಯಾಲಯದ ಮೆಟ್ಟಿಲು ಹತ್ತಬೇಕಾಗುತ್ತದೆ ಎಂದು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಲೋಕಸಭೆಯಲ್ಲಿ ಈ ಮಸೂದೆಯನ್ನು ತರಾತುರಿಯಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ಇದಕ್ಕೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ವಿರೋಧ ಮಾಡಿದೆ. ಈ ಮಸೂದೆ ಸಂವಿಧಾನಾತ್ಮಕ ಅಂಶಗಳು ಒಳಗೊಂಡಿಲ್ಲ. ಉದ್ಯೋಗ ಮೀಸಲಾತಿ ಸಂಬಂಧ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಸುಪ್ರೀಂಕೋರ್ಟ್ ನೀಡಿದ ತೀರ್ಪು ಈ ಮಸೂದೆಗೆ ಮಾದರಿಯಾಗಬೇಕು ಎಂದು ಜಯಚಂದ್ರ ಹೇಳಿದರು. ಮೊಘೇರಾ ಜಾತಿಯನ್ನ ಎಸ್ಸಿಗೆ ಸೇರಿಸಬೇಕೆಂಬ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂಕೋರ್ಟ್ ಎತ್ತಿಹಿಡಿದರೆ ಇದರ ಜೊತೆಗೆ ಮಡಿವಾಳರನ್ನು ಎಸ್ಸಿಗೆ ಸೇರಿಸಬೇಕೆಂಬ ಒತ್ತಾಯವಿದೆ. ಇಂತಹ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೇಂದ್ರದ ಮಸೂದೆ ಮಂಡನೆಯಾಗಬೇಕು. ಕಾನೂನು ವ್ಯಾಪ್ತಿ ಮೀರಿ ಮಾಡಬಾರದು. ಮಂಡನೆ ಮಾಡುವಾಗ ರಾಜ್ಯ ಸರ್ಕಾರದ ವಾದವನ್ನ ಎತ್ತಿಹಿಡಿಯುವ ರೀತಿಯಲ್ಲಿ ಮಂಡನೆ ಆಗಬೇಕು ಎಂದರು. ಆದರೆ ಕೇಂದ್ರ ಸರ್ಕಾರ ಈ ಮಸೂದೆ ಮೂಲಕ ರಾಜ್ಯ ಸರ್ಕಾರಗಳ ಅಧಿಕಾರ ಮೊಟಕುಗೊಳಿಸುವ ತಂತ್ರಗಾರಿಕೆ ಮಾಡುತ್ತಿದೆ. ಸಣ್ಣಪುಟ್ಟ ಜಾತಿಗಳ ಸವಲತ್ತನ್ನ ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ. ಅನೇಕ ಜಾತಿಗಳು ಜಾತಿ ಪಟ್ಟಿಗೆ ಸೇರಿಯೇ ಇಲ್ಲ. ಆ ಜಾತಿಯ ಕ್ಷೀಣ ಸ್ಥಿತಿಯಲ್ಲಿದ್ದರೆ ಅವರಿಗೆ ಸಂವಿಧಾನಾತ್ಮಕ ಸವಲತ್ತು ನೀಡಬೇಕಾಗಿದೆ. ಇವುಗಳನ್ನು ಪರಿಗಣನೆ ಮಾಡದೆ ರಾಷ್ಟೀಯ ಹಿಂದುಳಿದ ವರ್ಗಗಳ ಮಸೂದೆ ಮಂಡಿಸಿದರೆ ಜನಕೇಂದ್ರ ಸರ್ಕಾರದ ವಿರುದ್ದ ನಿಲ್ಲುತ್ತಾರೆ, ದೊಡ್ಡ ಆಂದೋಲನವಾಗುತ್ತದೆ ಎಂದರು. ಇವತ್ತು ಎಲ್ಲೋ ಒಂದು ಕಡೆಗೆ ಎಲ್ಲ ಸಣ್ಣ ಪುಟ್ಟ ಜಾತಿಗಳು ಅವರ ಧ್ವನಿಯನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರಿ. ಕೇಂದ್ರೀಕೃತ ಮಾಡಿ ನಿಮ್ಮ ಅಧಿಕಾರದಲ್ಲಿ ವ್ಯಾಪ್ತಿಯಲ್ಲಿಟ್ಟು ಆಳುವಂತ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ.
ಅದರ ನಿಮ್ಮ ಮೂಲ ಉದ್ದೇಶ ಏನು ಇವತ್ತು ನೀವು ತಂದಿದ್ದೀರಿ, ಆ ಉದ್ದೇಶ ಸಾಧನೆ ಆಗೋದಕ್ಕೆ ನಾವು ಯಾವತ್ತೂ ಕೂಡ ಬಿಡೋದಿಲ್ಲ. ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಎಚ್ಚೆತ್ತುಕೊಂಡಿದೆ, ಯಾಕಂದ್ರೆ ನಾವು ಯಾವತ್ತೂ ಕೂಡ ಹಿಂದುಳಿದ ವರ್ಗದ ಪರವಾಗಿ ಇರತಕ್ಕಂಥದ್ದು ವಿಶೇಷವಾದಂತಹ ಕಾನೂನುಗಳನ್ನ ಕೂಡ ಮಾಡಿದ್ದೇವೆ. ಹೀಗಾಗಿ ಆ ಕಾನೂನಿನ ಜೊತೆಯಲ್ಲಿ ಯಾರ್ಯಾರು ಯಾವ ಸಂಖ್ಯೆಯಲ್ಲಿದ್ದಾರೆ, ಎಷ್ಟಿದ್ದಾರೆ, ನಾನು ಒಂದು ಮಾತು ಹೇಳಬೇಕು ಅಂದ್ರೆ ಎಷ್ಟೋ ಜಾತಿಗಳು, 16 ಜಾತಿಗಳು ಇವತ್ತು ಜಾತಿಗಳಿದ್ದಾವೆ, ಜಾತಿ ಪಟ್ಟಿನಲ್ಲಿಲ್ಲ. ಆ ಜಾತಿಗಳ ಪಟ್ಟಿನಲ್ಲಿ ಇರತಕ್ಕಂಥದ್ದು ಎಷ್ಟೋ ಜನಗಳು ಅತ್ಯಂತ ಕ್ಷೀಣಸ್ಥ ಸ್ಥಿತಿಯಲ್ಲಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಡಿಸೆಂಬರ್ನಿಂದ ರಾಜ್ಯದಲ್ಲಿ ಜನಾಶೀರ್ವಾದ ಯಾತ್ರೆ ಕೈಗೊಳ್ಳಲು ಉದ್ದೇಶವಿದೆ. ಆದರೆ ಇದು ಕಾಂಗ್ರೆಸ್ ಪಕ್ಷದಿಂದ ಮಾಡುವುದೋ ಸರ್ಕಾರದಿಂದ ಮಾಡುವುದೋ ಎಂಬ ಬಗ್ಗೆ ಇನ್ನೂ ಚರ್ಚೆ ಹಂತದಲ್ಲಿದೆ ಎಂದು ಜಯಚಂದ್ರ ಹೇಳಿದರು. ಸರ್ಕಾರದಿಂದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜನಾಶೀರ್ವಾದ ಯಾತ್ರೆ ನಡೆದರೆ ಅದರಲ್ಲಿ ತಾವು ಪಾಲ್ಗೊಳ್ಳುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಹೇಳಿದರು. ಯಾತ್ರೆಯ ನೇತೃತ್ವ ಯಾರದ್ದು ಎಂಬ ವಿಚಾರ ಇನ್ನೂ ಸ್ಪಷ್ಟವಾಗಿಲ್ಲ. ಶಾಸಕ ಡಾ ರಫೀಕ್ ಅಹಮದ್, ಮುಖಂಡರು ಎಸ್ಎಸ್ ಕೃಷ್ಣಯ್ಯ ಇದ್ದರು. ಟಿಪ್ಪು ಜಯಂತಿ ವೇಳೆ ಹಿಂದೂ ಮುಖಂಡರ ಮೇಲೆ ಪೊಲೀಸರು ಬೆದರಿಕೆ ಹಾಕಿ ಗೃಹ ಬಂಧನದಲ್ಲಿ ಇರಿಸಿದ್ರು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡಿಸಿದರು. ತುಮಕೂರಿನಲ್ಲಿ ಟಿಪ್ಪು ಜಯಂತಿ ಮಾಡುವ ಸಂದರ್ಭದಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಮುಖಂಡರಿಗೆ ಪೊಲೀಸರು ಬೆದರಿಕೆ ಹೂಡಿದರು. ಹಲವು ಮುಖಂಡರನ್ನ ಗೃಹ ಬಂಧನದಲ್ಲಿರಿಸಿದ್ರು. ಈ ರೀತಿ ಪೊಲೀಸ್ ದೌರ್ಜನ್ಯ ನಡೆಸಿ ಟಿಪ್ಪು ಜಯಂತಿ ಆಚರಿಸುವ ಅಗತ್ಯವೇನಿತ್ತು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಟಿಪ್ಪು ಜಯಂತಿ ವಿರುದ್ದ ಪ್ರತಿಭಟನೆ ಮಾಡುವವರಿಗೆ ಪೊಲೀಸರು ಬೆದರಿಕೆ ಹಾಕಿದ್ರು. ಬಜರಂಗ ದಳ ಸಂಚಾಲಕ ಹರೀಶ್ರನ್ನ ಬಂಧಿಸಿದ್ರು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸಿದ್ದರಾಮಯ್ಯ ಸರ್ಕಾರ 2 ವರ್ಷದಿಂದ ಟಿಪ್ಪು ಜಯಂತಿ ಆಚರಿಸಿದ ಹೋರಾಟ ಹಿಂದೂ ಮುಸ್ಲಿಮರ ನಡುವೆ ಬಾಂಧವ್ಯ ಕೆಡಿಸುವ ಕೆಲಸ ಮಾಡಿದೆ. 20 ವರ್ಷದಿಂದ ಶಾಂತಿಯಿಂದಿದ್ದ ತುಮಕೂರಿನಲ್ಲಿ ಶಾಂತಿ ಭಂಗ ಮಾಡುವ ಪ್ರಯತ್ನ ಮಾಡಿದೆ. ಶಾಂತಿ ಕದಡಿ ಯಾವ ಪುರುಷಾರ್ಥಕ್ಕೆ ಸರ್ಕಾರ ಟಿಪ್ಪು ಜಯಂತಿ ಮಾಡಬೇಕಿತ್ತು ಎಂದರು. ಹಿಂದೂಗಳನ್ನ ಹತ್ಯೆ ಮಾಡಿದ, ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡಿದ ಟಿಪ್ಪುನನ್ನ ಮಹಾನ್ ವ್ಯಕ್ತಿ ಎಂದು ಬಿಂಬಿಸಿ ಅವನ ಜಯಂತಿ ಮಾಡಿದ್ದು ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಅಂದರು. ಒಂದ್ ಕಡೆ ವಿಶ್ವ ಹಿಂದೂ ಪರಿಷತ್ತು ನಮ್ಮ ಕಾರ್ಯಕರ್ತರುಗಳೆಲ್ಲ ಅವ್ರಿಗೆಂದು ಈ ತರದಾಗ ಹುಡುಗರುಗಳು ಅವ್ರನ್ನ ಮನೆಯೊಳಗೆ ಅರೆಸ್ಟ್ ಮಾಡಿಲ್ಲ. ಉದಾಹರಣೆಗೆ ಬಜರಂಗ ದಳದ ನನ್ನ ಮಿತ್ರನಲ್ಲಿ ಹರೀಶ್ನ ಅರೆಸ್ಟ್ ಮಾಡಿಲ್ಲ. ಆ ರೀತಿ ಇರ್ತಕ್ಕಂಥದ್ದು ಪರ್ಸನಲಿ ನಾವು ನಮ್ಮ ಪಾರ್ಟಿಯಿಂದ, ಯಾಕೆಂದರೆ ಇಡೀ ರಾಜ್ಯದೊಳಗೆ ನಾವು ಪಾರ್ಟಿಯೊಳಗೆ ತಗೊಂಡಿರ್ತಕ್ಕಂಥ ಒಂದು ವಿಷಯ ನಮ್ಮಲ್ಲಿ ಕಾಲ್ ಮಾಡ್ತೀವಿ ಅಂತಕ್ಕಂಥದ್ದು ಆಗಲಿಲ್ಲ. ನಾವು ಎಲ್ಲೋ ಒಂದು ಕಡೆಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾಯ್ತಿದ್ದು ಆಯಿತು, ಅದು ಕಾರ್ಯಕ್ರಮವೂ ಆಯಿತು. ಕಾರ್ಯಕ್ರಮ ಹೆಂಗಾಗಿದೆ, ಎಷ್ಟು ಅಬ್ರ ಇಡೀ ಜಿಲ್ಲೆಯಿಂದ ಇರ್ತಕ್ಕಂಥ ಪೊಲೀಸ್ ಎಲ್ಲ ಕರ್ಕೊಂಡು ಬಂದು ಮೆರವಣಿಗೆ ನೀವು ಮಾಡಿರಲ್ಲ. ಕಾರ್ಯಕ್ರಮ ನಿಮಗೆ ನಾಚಿಕೆ ಆಗಬೇಕು, ಪೊಲೀಸ್ಗೆ ನಾಚಿಕೆ ಆಗಬೇಕು, ಸರ್ಕಾರಕ್ಕೆ ಹೇಳಿ 300 ನೀವೆಲ್ಲ ಹೋಗಿದ್ರು 500 ಯಾವುದು ಗುಬ್ಬಿ ವೀರಣ್ಣ ಕಲಾಮಂದಿರ. ಹಿಂದೂ ಮುಸಲ್ಮಾನರಿಗೆ ಒಂದು ತಂದಿಕ್ಕೆ ತಮಾಷೆ ಮಾಡ್ತಕ್ಕಂಥ ಒಂದು ದೃಷ್ಟಿಯೊಳಗೆ ನೀವು ಸರ್ಕಾರ ಮಾಡ್ತಿದ್ರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ? ಒಬ್ಬ ಟಿಪ್ಪು ಸುಲ್ತಾನ್ ಹೆಸರು ಹೇಳ್ಕೊಂಡು ದೇಶ ವಿಭಜನೆ ಮಾಡ್ತಕ್ಕಂಥದ್ದು ಇಲ್ಲ ಜಾತಿನ ವಿಭಜನೆ ಮಾಡ್ತಕ್ಕಂಥದ್ದು ನೀವು ಮಾಡ್ತಿರಲ್ಲ, ಯಾವ ಪುರುಷಾರ್ಥಕ್ಕೆ? ವಿಶ್ವ ಹಿಂದೂ ಪರಿಷತ್ ಮುಖಂಡ ಜಿಕೆ ಶ್ರೀನಿವಾಸ್ ಮಾತನಾಡಿ, ಟಿಪ್ಪು ಜಯಂತಿ ಮುಂದ ದಿನ ಪೊಲೀಸರು ಸಂಘಟನೆಗಳ ಮುಖಂಡರನ್ನ ಕರೆಸಿ ಕೇಸ್ ಹಾಕುವ ಬೆದರಿಕೆ ಹಾಕಿದ್ರು. ಮನೆ ಬಳಿ ಪೊಲೀಸರ ಕಾವಲು ಹಾಕಿ ಮುಖಂಡರನ್ನ ಗೃಹ ಬಂಧನದಲ್ಲಿರಿಸಿದ್ರು. ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು, ರಾಜ್ಯ ಸರ್ಕಾರ ಪೊಲೀಸರನ್ನ ಬಳಸಿ ಹಕ್ಕು ಕಸೀತು ಎಂದರು. ಎಬಿನಂದೇಶ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಕುಡಿಗಲ್ನಲ್ಲಿ ತಾಲೂಕು ಆಡಳಿತದಿಂದ ಟಿಪ್ಪು ಜಯಂತಿ ಆಚರಿಸಲಾಯಿತು. ಮತ ರಾಜಕಾರಣಕ್ಕಾಗಿ ಟಿಪ್ಪು ವಿರೋಧಿಸುವ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅಂದು ಕೆಜೆಪಿಯಲ್ಲಿದ್ದಾಗ ಮಾಡಿದ್ದೇನು ಎಂದು ಶಾಸಕ ಡಿ ನಾಗರಾಜಯ್ಯ ವ್ಯಂಗ್ಯವಾಡಿದ್ರು. ಕುಡಿಗಲ್ನಲ್ಲಿ ತಾಲೂಕು ಆಡಳಿತ, ಶೂರ ಸಮಿತಿ, ಟಿಪ್ಪು ಸುಲ್ತಾನ್ ಮಹಾವೇದಿಕೆ ಹಾಗೂ ಇತರೆ ಸಂಘ ಸಂಸ್ಥೆಗಳ ಆಶಯದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಉದ್ಘಾಟಿಸಿ ಮಾತನಾಡಿದ್ರು. ಬಿಜೆಪಿಯ ದ್ವಂದ್ವ ನಿಲುವು ಹಾಗೂ ಕೋಮುವಾದಿತನದ ಬಗ್ಗೆ ಜನ ಜಾಗೃತರಾಗಬೇಕಿದೆ ಎಂದು ಹೇಳಿದ ಶಾಸಕರು, ಬಿಜೆಪಿ ಮುಖಂಡರು ಮುಸ್ಲಿಮರ ಮತ ಸೆಳೆಯಲು ಗುಪ್ತ ಸಭೆ ನಡೆಸಿದ್ದಾರೆಂದು ಹೇಳಿದರು. ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಪೊಲೀಸರ ರಕ್ಷಣೆಯಲ್ಲಿ ಮಾಡುವಂತಹ ಸ್ಥಿತಿಗೆ ಬಿಜೆಪಿ ಕಾರಣವಾಗಿದ್ದು ಈ ನಿಟ್ಟಿನಲ್ಲಿ ಜನ ಜಾಗೃತರಾಗಬೇಕು. ಟಿಪ್ಪು ಜಯಂತಿಯನ್ನ ಎಲ್ಲರೂ ಸೇರಿ ಭಯಮುಕ್ತ ವಾತಾವರಣದಲ್ಲಿ ಮಾಡಿದಾಗ ಮಾತ್ರ ಅರ್ಥಪೂರ್ಣ ಆಚರಣೆಯಾಗುತ್ತದೆ ಎಂದರು.
ಟಿಪ್ಪು ಸುಲ್ತಾನ್ ಜಯಂತಿಗೆ ವಿರುದ್ಧವಾಗಿ ನಮ್ಮ ಬಿಜೆಪಿಯ ಮುಖಂಡರುಗಳು 144 ನ ಜಾರಿ ಮಾಡೋದ್ರ ಮುಖಾಂತರ ಮುಸ್ಲಿಂ ಬಾಂಧವರು ನೆಮ್ಮದಿಯಾಗಿ ಟಿಪ್ಪು ಜಯಂತಿ ಮಾಡುವಂತಹದನ್ನ ಅಥವಾ ಟಿಪ್ಪು ಜಯಂತಿನ ಮುಸಲ್ಮಾನ್ ಬಾಂಧವರೇ ಮಾಡಬೇಕಾಗಿಲ್ಲ, ಇಡೀ ರಾಜ್ಯದ ರಾಷ್ಟ್ರದ ಉದ್ದಗಲಕ್ಕೂ ಇರತಕ್ಕಂತಹ ಎಲ್ಲಾ ಜಾತಿಯ ಜನಾಂಗದವರು ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಒಂದು ಕೊಡುಗೆ ಹಿನ್ನೆಲೆಯಲ್ಲಿ ಅದರ ಜ್ಞಾಪಕಾರ್ಥವಾಗಿ ಅವರ ಜಯಂತಿನ ಮಾಡಬೇಕಾದಂತಹದ್ದು. ಮಾಡಬಾರ್ದನ್ನ ಮಾಡಿ ಜನಗಳಿಗೆ ಹಿಂಸೆ ಕೊಟ್ಕೊಂಡು ಕೊಲೆ ಕಟ್ಕೊಂಡು ಇಲ್ಸಲ್ಲದನ್ನ ಕಥೆಗಳನ್ನ ಹೇಳ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪೊಲೀಸಿನ ನೆರಳಿನಲ್ಲಿ ಇವತ್ತು ನಾವು ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಹೇಳೋದೇ ಆದ್ರೆ ಇದಕ್ಕೆ ಮೂಲ ಕಾರಣ ಏನು, ಈ ಕೆಟ್ಟ ವ್ಯವಸ್ಥೆ ಬರಲಿಕ್ಕೆ ಏನು ಅಂತದನ್ನ ಚಿಂತೆ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ನಾವು ಎಲ್ಲರೂ. ಸಾಮಾಜಿಕ ಪರಿವರ್ತನಾ ಚಳುವಳಿ ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಹೋಡಿ ವೆಂಕಟೇಶ್ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕೃಷಿ, ಸಾಮಾಜಿಕ, ಸ್ತ್ರೀ ಸ್ವಾತಂತ್ರ್ಯ, ಸರ್ವಧರ್ಮ ಸಮನ್ವಯತೆ ಸೇರಿದಂತೆ ಹಲವು ಪರಿಣಾಮಕಾರಿ ಬದಲಾವಣೆಯನ್ನ ಟಿಪ್ಪು ಸುಲ್ತಾನ್ ತನ್ನ ಆಡಳಿತದಲ್ಲಿ ಜಾರಿಗೆ ತಂದಿದ್ದು ಎಂದರು. ಆ ಮಹಾನುಭಾವರು ಮಾಡಿರ್ತಕ್ಕಂಥ ಸಾಧನೆಗಳಿದಾವಲ್ಲ, ಅದು ಯಾವತ್ತೂ ಕೂಡ ನಮ್ಮೊಳಗಡೆ ಪ್ರೇರೇಪಣೆ ಮಾಡೋದಿಲ್ಲ. ಅವು ಪ್ರೇರೇಪಣೆ ಆಗದೆ ಹೋದ್ರೆ ಹೊಸದೊಂದು ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಟಿಪ್ಪು ಸುಲ್ತಾನ್ ಅವರು ಬರೀ ಒಬ್ಬ ರಾಜರಾಗಿರಲಿಲ್ಲ, ಒಬ್ಬ ದೂರದೃಷ್ಟಿಯುಳ್ಳಂತ ರಾಜತಾಂತ್ರಿಕರಾಗಿದ್ರು. ಸೌಹಾರ್ದತೆಗೆ ಮತ್ತೊಂದು ಹೆಸರೇ ಟಿಪ್ಪು ಸುಲ್ತಾನ್ ಅಷ್ಟೇ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಪುರಸಭೆ ಅಧ್ಯಕ್ಷೆ ನಳಿನಿ, ಸದಸ್ಯರಾದ ಕೆಎಲ್ ಹರೀಶ್, ದಸ್ತಗಿರಿ, ಶೂರ್ ಸಮಿತಿ ಅಧ್ಯಕ್ಷ ಎಎಂ ಶರೀಫುಲ್ಲಾ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೃಷ್ಣಪ್ಪ, ತಹಸೀಲ್ದಾರ್ ನಾಗರಾಜ್, ಇಒ ನಾರಾಯಣ ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಪುಸ್ತಕ ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸಲು ರೋಟರಿಯಿಂದ ತುಮಕೂರಿನಲ್ಲಿ 10,000 ಮಕ್ಕಳು ಭಾಗವಹಿಸಿದರು. ಪುಸ್ತಕ ಓದಿ ಪುಸ್ತಕ ಸಂಸ್ಕೃತಿ ಉಳಿಸಿ, ಆರೋಗ್ಯವೇ ಮಹಾಭಾಗ್ಯ. ಸ್ವಚ್ಛ ತುಮಕೂರು ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಇದೇ ತಿಂಗಳ 14ರಂದು ರೋಟರಿ ತುಮಕೂರು ವತಿಯಿಂದ ಬೃಹತ್ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಡಾಕ್ಟರ್ ಎಸ್ಎಲ್ ಕಾಡದೇವರಮಠ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟೀಯ ಗ್ರಂಥಾಲಯ ಸಪ್ತಾಹ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಜಾಗೃತಿ ಜಾಥಾದಲ್ಲಿ 10,000 ಶಾಲಾ ಮಕ್ಕಳು ಪಾಲ್ಗೊಂಡು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಕರಪತ್ರಗಳನ್ನು ಹಂಚುವರೆಂದು ಹೇಳಿದರು. ಈ ಬೃಹತ್ ಜಾಥವು ಸಾರ್ವಜನಿಕ ಗ್ರಂಥಾಲಯದ ಹಿಂಭಾಗದಿಂದ ಆರಂಭಗೊಂಡು ಎಂಜಿ ರಸ್ತೆ, ಶಿರಾಣಿ ರಸ್ತೆ, ಅಶೋಕ ರಸ್ತೆ ಮೂಲಕ ಟೌನ್ ಹಾಲ್ ತಲುಪಲಿದೆ ಎಂದರು. ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ಜೆ ಸಿದ್ದರಾಮಯ್ಯ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತರಾಮ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳುವರೆಂದು ಹೇಳಿದರು. ದಿನಾಂಕ 14/11/2017 ನವೆಂಬರ್ 14 ರಾಷ್ಟೀಯ ಗ್ರಂಥಾಲಯ ಸಪ್ತಾಹ ಹಾಗೂ ಮಕ್ಕಳ ದಿನಾಚರಣೆ ಮತ್ತು ಇಂಟರ್ನ್ಯಾಷನಲ್ ಡಯಾಬಿಟಿಸ್ ದಿನಾಚರಣೆ. ಸೊ ಈ ಮೂರು ಅಂಗವಾಗಿ ಹಾಗೂ ಒಂದು ಪರಿಸರ ಬಗ್ಗೆ ಇವೆಲ್ಲದರ ಅಂಗವಾಗಿ ಒಂದು ಸುಮಾರು 10,000 ಮಿತಿ ಶಾಲಾ ಕಾಲೇಜು ಮಕ್ಕಳ ಒಂದು ಜಾಥಾ ಕಾರ್ಯಕ್ರಮ. ಸೊ ಇದರ ಉದ್ದೇಶ ಅಂದ್ರೆ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸಬೇಕು, ಜಾಗೃತಿ ಅವೇರ್ನೆಸ್ ಅಂದ್ರೆ ಪುಸ್ತಕ ಓದಿ ಪುಸ್ತಕ ಸಂಸ್ಕೃತಿ ಉಳಿಸಿ, ನೀರು ಉಳಿಸಿ, ಮರ ಬೆಳೆಸಿ, ಸ್ವಚ್ಛ ಬದುಕು, ಹಸಿರು ಬದುಕು, ಆರೋಗ್ಯವೇ ಮಹಾಭಾಗ್ಯ, ಈ ಒಂದು 4 ಇಟ್ಟುಕೊಂಡು ನಾವು ಒಂದು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಸೊ ಈ ಒಂದು ಜಾಗೃತಿ ಕಾರ್ಯಕ್ರಮ ಕಳೆದ 5 ತುಮಕೂರಲ್ಲಿ ನಡೀತಾ ಇದೆ. ರೀಡ್ ಗುಡ್ ಫೌಂಡೇಶನ್, ರೋಟರಿ ತುಮಕೂರು, ಇನ್ನರ್ಲಿ ಹಾಗೂ ಇನ್ನೀಕರ ನಮ್ಮ ಜಿಲ್ಲೆಯ ಎಲ್ಲ ರೋಟರಿ ಸಂಘಗಳು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಗ್ರಂಥಾಲಯ ಸಂಘ. ಜಾಥವನ್ನ ಪಾಲಿಕೆಯ ಮೇಯರ್ ರವಿಕುಮಾರ್ ಉದ್ಘಾಟಿಸುವರು. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಸಂದ್ರ ಶಿವಣ್ಣ, ಜಿಎನ್ ಮಹೇಶ್, ಸಿ ನಾಗರಾಜ್, ಜಿ ಮಲ್ಲೇಶ್, ಜನಾರ್ದನ್ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ವರ್ಗದ ಹಿತರಕ್ಷಣಾ ಸಮಿತಿ ಸಭೆ ನಡೆಯಿತು. ಜಿಲ್ಲೆಯಲ್ಲೇ ತಿಪಟೂರು ತಾಲೂಕು ಅತಿ ಹೆಚ್ಚು ಬಗರ್ ಹುಕುಂ ಸಾಗುವಳಿ ಚೀಟಿಗಳನ್ನು ನೀಡಲಾಗಿದ್ದು, ಇನ್ನು 400 ಅರ್ಜಿಗಳು ಮಾತ್ರ ವಿಲೇವಾರಿಯಾಗಿದೆ ಉಳಿದಿದೆ ಎಂದು ಶಾಸಕ ಕೆ ಷಡಾಕ್ಷರಿ ತಿಳಿಸಿದರು. ತಿಪಟೂರಿನಲ್ಲಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಸಮಿತಿಯ ಸಭೆ ಅಧ್ಯಕ್ಷತೆ ವಹಿಸಿ ಶಾಸಕರು ಮಾತನಾಡಿದರು. ಗೋಮಾಳ, ಕರಾಬು ಬಿಟ್ಟು ಸರ್ಕಾರ ನಿಯಮಾನುಸಾರ ಮಂಜೂರು ಮಾಡಲಾಗುವುದು. ಇನ್ನು ತಾಲೂಕಿನಲ್ಲಿ ಉಳಿದಿರುವ ಭೂಮಿಯನ್ನ ಮಂಜೂರಾತಿ ನೀಡಲು ಸರ್ಕಾರಕ್ಕೆ ಕೋರಲಾಗಿದೆ ಎಂದರು.
ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೂಡಲೇ ಬಗರ್ ಹುಕುಂ ಸಾಗುವಳಿ ಚೀಟಿ ನೀಡಲು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು. ತಾಲೂಕಿನಲ್ಲಿ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಭವನಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆಯಾಗಿ ವರ್ಷಗಳೇ ಕಳೆದರೂ ನಿವೇಶನ ಗುರುತಿಸುವ ಕೆಲಸ ಆಗಿಲ್ಲ ಎಂದು ದಲಿತ ಮುಖಂಡರು ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ತಿಪಟೂರಿನ ಪ್ರವಾಸಿ ಮಂದಿರ ವೃತ್ತಕ್ಕೆ ಅಂಬೇಡ್ಕರ್ ಹೆಸರು ನಾಮಕರಣ ಮಾಡಲು ದಲಿತ ಸಂಘಟನೆಗಳು ಒತ್ತಾಯಿಸಿದ್ರು, ಯಾವುದೂ ಅನುಷ್ಠಾನ ಆಗಿಲ್ಲ. ಅಂಬೇಡ್ಕರ್ ಜಯಂತಿಯೊಳಗೆ ನಾಮಕರಣ ಮಾಡಬೇಕೆಂದು ಏಚನೂರು ಮಹದೇವ್ ಒತ್ತಾಯಿಸಿದರು. ಡಾ ಬಿಆರ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಭವನಕ್ಕೆ ನಿವೇಶನ ಗುರುತಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಹಸೀಲ್ದಾರ್ ಮಂಜುನಾಥ್ ಹೇಳಿದರು. ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಸಿ ಮತ್ತು ಎಸ್ಟಿ ಮೀಸಲು ಹಣ ಸದ್ಬಳಕೆ ಆಗುತ್ತಿಲ್ಲ, ಈ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಇನ್ನೂ ಅನುದಾನ ಬಳಕೆ ಆಗಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಶೆಟ್ಟಿಹಳ್ಳಿ ಕಲ್ಲೇಶ್ ತಿಳಿಸಿದರು. ಈ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ತಾಲೂಕು ಪಂಚಾಯಿತಿ ಇಒ ಷಡಾಕ್ಷರಿ, ಎಪಿಎಂಸಿ ಉಪಾಧ್ಯಕ್ಷ ಬಜಗೂರು ಮಂಜುನಾಥ್, ಪೌರಾಯುಕ್ತ ಚಂದ್ರಶೇಖರಯ್ಯ, ಸಿಪಿಐ ಕೃಷ್ಣಂರಾಜು, ಮಾದಿಗ ಡಂಡೂರ ಅಧ್ಯಕ್ಷ ಕೆಆರ್ ರಂಗಸ್ವಾಮಿ, ಆದಿಜಾಂಬವ ಸಂಘದ ಅಧ್ಯಕ್ಷ ಪಿಆರ್ ನರಸಿಂಹಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನ ಹೆಚ್ಚಿನ ಕೆರೆಗಳಿಗೆ ಸಾಕಷ್ಟು ಪ್ರಮಾಣದ ಹೇಮಾವತಿ ನೀರು ಹರಿದಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಹೇಮಾವತಿ ನಾಲೆಯ ಮೂಲಕ ಹರಿಯುವ ತಾಲೂಕಿನ ಎಲ್ಲಾ ಕೆರೆಗಳಿಗೆ ನೀರು ಹರಿಯದೆ ಸುಮಾರು ಕೆರೆಗಳು ಕೋಡಿ ಬಿದ್ದಿವೆ. ದೊಡ್ಡ ಕೆರೆಗಳು ಶೇಕಡಾ 30-40% ನೀರು ತುಂಬಿದೆ. ಆದರೆ ಕೆಲವರು ಬಹಿರಂಗ ಸಭೆಯಲ್ಲಿ ತಾಲೂಕಿನ ಕೆರೆಗಳಿಗೆ ಶಾಸಕರು ನೀರು ಹರಿಸಿಲ್ಲ ಎಂದು ಮಾತನಾಡುವುದು ಎಷ್ಟು ಸರಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಪ್ರಶ್ನಿಸಿದರು. ಗುಬ್ಬಿಯ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದ ತೇರು ಬೀದಿ ರಸ್ತೆಯನ್ನ ವಿಸ್ತಾರ ಮಾಡುವುದಕ್ಕೆ ಕೆಶಿಪ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಲ್ಲಿ ಮನವಿ ಮಾಡಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಶಿಪ್ ವತಿಯಿಂದ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಮಾತನಾಡಿ. ಜಾತ್ರೆ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಯಾಗುತ್ತಿತ್ತು. ಮಳೆ ಬಿದ್ದರೆ ಓಡಾಡಲು ಕಷ್ಟವಾಗುತ್ತಿತ್ತು. ಹಾಗಾಗಿ ಕೆಶಿಪ್ ಸಹಕಾರದಿಂದ ಇಂದು ಸುಮಾರು 20 ಲಕ್ಷದಲ್ಲಿ ಈ ರಸ್ತೆ ಕಾಮಗಾರಿ ಮಾಡಲು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ ಎಂದರು. ಪಟ್ಟಣದಲ್ಲಿ ಇನ್ನೂ ಹಳೆಯ ಬಡಾವಣೆಗಳಲ್ಲಿ ಯುಜಿಡಿ ಕಾಮಗಾರಿ ಮಾಡಬೇಕಾಗಿದೆ. ಇನ್ನೂ ಸ್ವಲ್ಪ ದಿನಗಳಲ್ಲಿ ಮುಗಿಯುತ್ತದೆ. ಸುಮಾರು 3.5 ಕೋಟಿ ಹಣವನ್ನು ಮಿಕ್ಕ ರಸ್ತೆಗಳನ್ನ ಹಾಳಾಗಿದ್ದು ಗುಬ್ಬಿ ಪಟ್ಟಣದಲ್ಲಿ ಸಂಪೂರ್ಣ ಡಾಂಬರ್ ರಸ್ತೆ ಆಗುತ್ತದೆ. ತಾಲೂಕಿನಾದ್ಯಂತ ಎಲ್ಲಾ ರಸ್ತೆಗಳು ಅಭಿವೃದ್ಧಿಯಾಗುತ್ತಿದ್ದು ಸುಮಾರು 23 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ಗುಬ್ಬಿಯಿಂದ ಬಿದರೆ ಗ್ರಾಮಗಳಿಗೆ ತೆರಳುವ ಮಾರ್ಗ ಮಧ್ಯೆಯಲ್ಲಿ ರೈಲ್ವೆ ಅಂಡರ್ಪಾಸ್ ಮಳೆ ಬಂದಾಗ ನೀರು ತುಂಬಿ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಇದನ್ನು ಸರಿ ಮಾಡುವುದಕ್ಕೆ ರೈಲ್ವೆ ಇಲಾಖೆಯೊಟ್ಟಿಗೆ ಮಾತುಕತೆ ಮಾಡಲಾಗಿದೆ. ರೈಲ್ವೆ ರಸ್ತೆಯು 2 ಪಥವಾಗಿರುವುದರಿಂದ ರಸ್ತೆ ನಿರ್ಮಾಣ ಮಾಡಲು ಸಮಸ್ಯೆ ಇದೆ. ಹಾಗಾಗಿ ತಾತ್ಕಾಲಿಕವಾಗಿ ಸುಮಾರು 10 ಲಕ್ಷ ರೂಪಾಯಿ ಹಣದಲ್ಲಿ ರಸ್ತೆ ಮಾಡಲಾಗುತ್ತಿದೆ. ರೈಲ್ವೆ ರಸ್ತೆಯ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಸುಮಾರು 40 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಯೋಜನೆ ಮಾಡಲಾಗಿದೆ. ಬಗರ್ ಹುಕುಂನಲ್ಲಿ ಸುಮಾರು 400 ಅರ್ಜಿಗಳು ಸಿದ್ದವಿದ್ದು ಇದುವರೆಗೂ ತಾಲೂಕಿನಲ್ಲಿ ಸುಮಾರು 1,250 ಎಕರೆ ನೀಡಲಾಗಿದೆ ಎಂದು ತಿಳಿಸಿದರು. ಕಿವಿಯಲ್ಲಿ ಚೆನ್ನಾಗಿರೋರು ಯಾರ್ದವನ್ನ ಕೇಳಿ ತಿಳ್ಕೊಬಹುದು, ಕಣ್ಣು ಚೆನ್ನಾಗಿರೋರು ನೋಡ್ಯಾರ ತಿಳ್ಕೊಬಹುದು. ಬೀಜ ಬೇಚ ಒಡಗ ಎಲ್ಲ ಐತಿ ಮುಕ್ಕಳಿ ಪಟ್ಟಣ ಕೆರೆ, ನೀವೇ ಪೂಜೆಗೆ ಬಂದಿದ್ರಿ, ಅದೇನು ಸುಮ್ಸುಮ್ನೆ ಪೂಜೆ ಮಾಡಿದ್ನ, ಮ್ಯಾಜಿಕ್ ಮಾಡಿದ್ನ, ಮ್ಯಾಜಿಕ್ ಏನಾರ ಮಾಡಿದ್ನ? D15 ಅಲ್ಲಿ ಎಷ್ಟು ಕೆರೆ ಬರ್ತವೆ ಅಂತ ಗೊತ್ತಿಲ್ಲ ಅವ್ರಿಗೆ. ಯಾರು ಆರೋಪ ಮಾಡಿದ್ರು ಅವ್ರಿಗೆ? ಯಾರ ಡಿಸ್ಟ್ರಿಕ್ಟ್ D15 ಅಲ್ಲಿ 13-14 ಕೆರೆ ಬರ್ತವೆ, 14 ಕೆರೆನೂ ತುಂಬಿವೆ, 14-2 ಬಿಟ್ಟು 12 ಕೆರೆ ಕೋಡಿ ಬಿದ್ದವೆ. ಯಾವ ಕೆರೆಗೆ ನೀರು ಹೋಗಿಲ್ಲ? ಎಲ್ಲೆಲ್ಲಿ ಹೇಮಾವತಿ ನೀರು ಹೋಗ್ಲಿಕ್ಕೆ ಅವಕಾಶ ಇದೆ ಅಲ್ಲೆಲ್ಲ ಕೂಡ ನಾವು ತುಂಬಿಸಿದ್ದೇವೆ. ಎಲ್ಲಿ ತುಂಬಿಸಿಲ್ಲ ಅಂತಂದ್ರೆ ನಮಗೆ D23 ಬರ್ತಾಯಿತ್ತು ನೀರು, 23 ಬರ್ತಾಯಿತ್ತು, 22 ಬರ್ತಾಯಿತ್ತು. ಆವಾಗ ಮುಂದಕ್ಕೆ ನೀರು ಹೋಗಲಿಲ್ಲ. ಮುಂದಕ್ಕೆ ನೀರು ಹೋಗೋದ್ರಿಂದ ಅಜಾಮಿ ಕೆರೆ ಇರ್ಬೋದು, ಜೀವಸಳ್ಳಿ ಇರ್ಬೋದು, ಮಡೇನಹಳ್ಳಿ ಇರ್ಬೋದು, ಈ ಭಾಗದವು ಒಂದು 10-8 ಕೆರೆ ಮತ್ತೆ ಕಾಳೆಹಳ್ಳಿ ಮತ್ತೆ ಮಡಗಳ್ಳಿ ಕೆರೆ, ಇವಿಷ್ಟು ಬಿಟ್ಟರೆ ಹೇಮಾವತಿ ನೀರು ಹರಿಲಿಕ್ಕೆ ಅವಕಾಶ ಇರತಕ್ಕಂತ ಎಲ್ಲಾ ಕೆರೆಗಳನ್ನು ಕೂಡ ನೀರು ಬಿಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ಸದಸ್ಯರಾದ ಕುಮಾರ್, ಕೃಷ್ಣಮೂರ್ತಿ, ಎಪಿಎಂಸಿ ಸದಸ್ಯ ಲಕ್ಷ್ಮೀರಂಗಯ್ಯ, ಯುವ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಪ್ರಭು, ದೇವರಾಜ್, ಸಿದ್ದರಾಜ್, ಶಿವಕುಮಾರ್, ಗಂಗಣ್ಣ, ಲೋಕೇಶ್, ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಕುಣಿಗಲ್ನ ಶೂರ ಸಮಿತಿ ಟಿಪ್ಪು ಜಯಂತಿ ಆಚರಿಸಿತು. ಕುಣಿಕಲ್ನ ಸೆಂಟ್ರಲ್ ಮಜಲೇಶ್ ಶೂರ ಸಮಿತಿ ಕಚೇರಿಯಲ್ಲಿ ಹಜ್ಜರ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು.
ಮೌಲಾನ್ ಸಿಕ್ಬತುಲ್ಲಾ ಖಾನ್ ಮಾತನಾಡಿ, ಟಿಪ್ಪು ಸುಲ್ತಾನರು ಕೋಮುವಾದಿ ಎಂದು ಜನರಿಗೆ ಬಿತ್ತರಿಸುವ ಕೆಲಸ ವ್ಯವಸ್ಥಿತವಾಗಿ ನಡೆಯುತ್ತಿರುವುದು ವಿಷಾದಕರ ಎಂದರು. ಟಿಪ್ಪು ಸುಲ್ತಾನ್ ಸರ್ವಧರ್ಮ ಪ್ರೇಮಿಯಾಗಿ ಎಲ್ಲ ಜನಾಂಗದ ಜನರನ್ನ ಗೌರವಿಸಿ ಆಧರಿಸಿರುವುದಕ್ಕೆ ಸಾಕಷ್ಟು ನಿದರ್ಶನಗಳು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಇವೆ ಎಂದು ಹೇಳಿದರು. ಉಪನ್ಯಾಸಕ ನಾಗಣ್ಣ ಮಾತನಾಡಿ, ಕಾಲ ಕಳೆದಂತೆ ಕೆಲ ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭಕ್ಕೆ ಇತಿಹಾಸದ ಪುಟಗಳಲ್ಲಿ ಆಗಿಹೋದ ಮಹಾನ್ ನಾಯಕರ ಚರಿತ್ರೆಯನ್ನ ತಮ್ಮ ಸ್ವಾರ್ಥಕ್ಕೆ ಬಳಸುವುದು ತರವಲ್ಲ ಎಂದರು. ಸಮಿತಿ ಅಧ್ಯಕ್ಷ ಎಎಂ ಶರೀಫುಲ್ಲಾ, ಕಾರ್ಯದರ್ಶಿ ಅನ್ಸರ್ ಪಾಷಾ, ಪುರಸಭೆ ಮಾಜಿ ಅಧ್ಯಕ್ಷ ಕೆಎಲ್ ಹರೀಶ್, ನಾಜಿರ್ ಪಾಷಾ, ವಜಾಸ್ ಫಯಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ನಲ್ಲಿ ಜೆಡಿಎಸ್ ಮುಖಂಡ ಜಯರಾಮಯ್ಯ ಮನೆ ಮನೆಗೆ ಕುಮಾರಣ್ಣ ಪ್ರಚಾರ ಕಾರ್ಯಕ್ರಮ ನಡೆಸಿದರು. ಕುಣಿಗಲ್ನಲ್ಲಿ ಜೆಡಿಎಸ್ ಮುಖಂಡ ಎಚ್ ಎ ಜಯರಾಮಯ್ಯ ನೇತೃತ್ವದಲ್ಲಿ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮದ ಮೂಲಕ ಪಕ್ಷದ ಸಾಧನೆಗಳ ಕರಪತ್ರ ವಿತರಿಸಿ ಪ್ರಚಾರ ನಡೆಸಿದರು. ಗ್ರಾಮ ದೇವತಾ ದೇವಾಲಯದಲ್ಲಿ ಜಯರಾಮಯ್ಯ ಪೂಜೆ ಸಲ್ಲಿಸಿ ನಂತರ ಕೋಟೆ ಪ್ರದೇಶದ ಮನೆಗಳಿಗೆ ಭೇಟಿ ನೀಡಿ ಪಕ್ಷಕ್ಕೆ ಬೆಂಬಲಿಸುವಂತೆ ಕೋರಿದರು. ಈ ವೇಳೆ ಮಾತನಾಡಿದ ಜಯರಾಮಯ್ಯ, ತಾಲೂಕಿನಲ್ಲಿ ರಾಜಕೀಯ ಬದಲಾವಣೆ ಅನಿವಾರ್ಯವಾಗಿದೆ. ಜನರು ನಾಯಕತ್ವ ಬದಲಾವಣೆ ಬಯಸಿದ್ದಾರೆ. ಈ ಬಾರಿ ಜೆಡಿಎಸ್ನಿಂದ ಟಿಕೆಟ್ ನೀಡದಿದ್ದರೆ ಬಂಡಾಯವಾಗಿ ಕಣಕ್ಕೆ ಇಳಿಯುವುದಾಗಿ ಹೇಳಿದರು. ಸರ್ಕಾರ ಬಂದ 24 ಗಂಟೆಗಳ ಒಳಗೆ ಸಂಪೂರ್ಣ ರೈತರ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತೇಳಿ ಅದಕ್ಕೋಸ್ಕರನೇ ಇದು ಮನಮನೆಗೆ ತಲುಪಿಸ್ತಾ ಇರೋದು. ಜನಕ್ಕೆಲ್ರಿಗೂ ಪೂರ್ತಿ ನಾವು ಬಾಯಿನಲ್ಲಿ ಹೇಳೋಕ್ಕಾಗಿಲ್ಲ ಅಂದರೂ ಕೂಡ ಈ ಏನು ಈ ಪ್ರಕಟವಾಗಿಕೊಂಡಿದ್ದೆ ಈ ಪತ್ರಿಕೆ ಅದರ ಮುಖಾಂತರ ಮನಮನೆಗೆ ತಲುಪಿಸಿ ಕುಮಾರಸ್ವಾಮಿಯವರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದೆ ಅವರನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲರ ಸಹಕಾರ ಬೇಕು. ಅದೇ ರೀತಿ ನಾನು ಕೂಡ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಕುಣಿಗಲ್ ಕ್ಷೇತ್ರದ ಜನರ ಸರ್ವಾಂಗೀಣ ಅಭಿವೃದ್ಧಿಯ ಕೆಲಸವನ್ನು ಮಾಡಬೇಕು ಅನ್ನೋ ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಾನು ಕೂಡ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯ ನಡೆಸಿದರು. ಎಲ್ಲ ವರ್ಗದ ಜನರಿಗೆ ತಲುಪಿಲ್ಲವೆಂದು ತಿಳಿಸಿದರು. ಹುಳಿಯಾರಿನಲ್ಲಿ ಟಿಪ್ಪು ಜಯಂತಿ ಆಚರಿಸಲಾಯಿತು. ಭಾರತ ದೇಶ ಧಾರ್ಮಿಕ ಭಾವನೆಯುಳ್ಳ ದೇಶ. ವಿವಿಧ ಜಾತಿ ಮತಗಳನ್ನು ಹೊಂದಿರುವ ಹಾಗೆಯೇ ವಿವಿಧ ಸಂಪ್ರದಾಯಗಳ ಸಂಗಮವಾಗಿದ್ದು ವಿಶ್ವಕ್ಕೆ ಭಾವೈಕ್ಯತೆಯ ಸಂದೇಶ ನೀಡುವುದೇ ಆದರೂ ಬಿಜೆಪಿಯವರು ಟಿಪ್ಪು ಜಯಂತಿ ಆಚರಿಸಬೇಕಿತ್ತು ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ತಿಳಿಸಿದರು. ಹುಳಿಯಾರಿನ ಟಿಪ್ಪು ಸುಲ್ತಾನ್ ಪತ್ತಿನ ಸಹಕಾರ ಸಂಘದಿಂದ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಟಿಪ್ಪು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶದ ಜಾತ್ಯತೀತ ಮೌಲ್ಯಗಳು ಹಾಗೂ ಬಹುಸಂಸ್ಕೃತಿಯನ್ನು ಕಾಪಾಡುವ ನಿಟ್ಟನಲ್ಲಿ ರಾಷ್ಟೀಯ ಭಾವೈಕ್ಯತೆ, ಸಹಬಾಳ್ವೆ ಹಾಗೂ ಸೌಹಾರ್ದತೆ ಪ್ರತಿಯೊಬ್ಬರ ಉಸಿರಾಗಬೇಕು. ಆದರೆ ಬಿಜೆಪಿಯವರು ಟಿಪ್ಪು ಜಯಂತಿ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ. ಜಾತಿ ಧರ್ಮದ ನಡುವೆ ಸಾಮರಸ್ಯ ಕದಡುತ್ತಿದ್ದಾರೆ ಎಂದು ಆರೋಪಿಸಿದರು. ಬಸವಣ್ಣ, ಕನಕ, ವಾಲ್ಮೀಕಿ ಸಮುದಾಯವನ್ನ ಕೇಳಿದಂತೆ ಮುಸ್ಲಿಂ ಸಮುದಾಯ ಟಿಪ್ಪು ಜಯಂತಿ ಕೇಳಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವುದು ಸಂವಿಧಾನ ಆಶಯವಾಗಿದ್ದು ಅದರಂತೆ ಸಿದ್ದರಾಮಯ್ಯ ಅವರು ಟಿಪ್ಪು ಜಯಂತಿಗೆ ಅನುಮತಿ ಕೊಟ್ಟಿದ್ದಾರೆ, ಇದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದರು. ಜಮಿಯಾ ಮಸೀದಿ ಮುತುವಲ್ಲಿ ಸಯ್ಯಾದ್ ಜಬೀವುಲ್ಲಾ ಅವರು ಮಾತನಾಡಿ, ಬಿಜೆಪಿಯಲ್ಲಿನ ಅನೇಕರಿಗೆ ಟಿಪ್ಪು ಮೇಲೆ ಅಪಾರ ಗೌರವವಿದೆ. ಹಾಗಾಗಿಯೇ ಬಿಜೆಪಿ ಸರ್ಕಾರವಿದ್ದ ಸಂದರ್ಭದಲ್ಲಿ ಟಿಪ್ಪು ಪೇಟ ಖಡ್ಗಧರಿಸಿ ಟಿಪ್ಪು ಜಯಂತಿ ಮಾಡಿದ್ದಾರೆ. ಆದರೆ ಪಕ್ಷದ ಸಿದ್ದಾಂತಕ್ಕೆ ಕಟ್ಟುಬಿದ್ದು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅಧಿಕಾರ ಯಾರಿಗೂ ಎಂದು ಶಾಶ್ವತವಲ್ಲ ಎನ್ನುವ ಸತ್ಯ ಅರಿತು ಅಧಿಕಾರಕ್ಕಾಗಿ ಆತ್ಮವಂಚನೆ ಮಾಡಿಕೊಳ್ಳದೆ ಟಿಪ್ಪು ಜಯಂತಿ ಆಚರಣೆ ಮಾಡಿ ಎಂದು ಕುಟುಕಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಅಹಮದ್ ಖಾನ್, ಮಾಜಿ ಸದಸ್ಯ ರಿಯಾಜ್ ಅಹಮದ್, ಡಾ ಶರೀಫ್, ಬಡಗಿ ರಾಮಣ್ಣ, ಟಿಪ್ಪು ಸಂಘದ ಅಫ್ಸರ್ ಫಯಾಜ್, ಇಮ್ರಾನ್, ಸದ್ದಾಂ, ಮಜೀಬ್, ಸಯ್ಯಾದ್, ಇರ್ಫಾನ್ ಮತ್ತಿತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.